ನೋಡಿ, ಅದು ಯಾವುದೇ ಸಮಸ್ಯೆ ಇಲ್ಲದೇ ಇಷ್ಟು ದೊಡ್ಡದಾಗಿ ಉದ್ಭವ ಆಗಿದೆ. ಸೊ ಅಂತಿಮವಾಗಿ ನಾವು ಹೋಗಬೇಕಾದ್ರು ನ್ಯಾಯಾಲಯಕ್ಕೆ. ಸೊ ನ್ಯಾಯಾಲಯ ನಡೀತಾ ಇದೆ ವಾದ ವಿವಾದ. ಸೊ ಕಾದು ನೋಡೋಣ, ನಮ್ಮ ಪರವಾಗಿ ನ್ಯಾಯ ಸಿಗ್ತದೆ ನಮ್ಗೆ ನಂಬಿಕೆ ಇದೆ. ಅಂತಿಮವಾಗಿ ತೀರ್ಮಾನ ಇರ್ಬೇಕು, ಕಾದು ನೋಡ್ಬೇಕಷ್ಟೇ ರೀ. ನಾವು ನಾಳೆ ಎಲ್ಲ ಇಡೀ ಸಚಿವ ಸಂಪುಟ ಶಾಸಕರು ಎಲ್ಲರೂ ಕೂಡ ನಾಳೆ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನೋಡೋಣ, ಅದು ಕೆ ಪಿ ಸಿ ಅಧ್ಯಕ್ಷರು ಮಾಡಿರ್ತಾರೆ ರೂಪುರೇಷೆಗಳನ್ನು, ಅದರ ಪ್ರಕಾರ ನಾವು ಕೂಡ ಭಾಗವಹಿಸ್ತೇವೆ ಅಷ್ಟೇ. ಸರ್, ಒಂದು ಈಗ ರಾಜ್ಯಪಾಲರು ಅಭಿಷೇಕ್ ಮನು ಸಿಂಗ್ ಕೂಡ ವಾದ ಮಾಡುವಂಥ ಸಂದರ್ಭದಲ್ಲಿ ಅವ್ರ ವ್ಯಾಪ್ತಿಗೆ ಬರದೇ ಇದ್ದದ್ದನ್ನು ಕೊಟ್ಟಿದ್ದಾರೆ, ಅದರ ರದ್ದು ಮಾಡಬೇಕಂತ ಸ್ಟ್ಯಾಂಡು ಮತ್ತು ನಮ್ಮ ವಕೀಲರು ಕೂಡ ಸ್ಟಾರ್ಟ್ ಆದೇ ಆಗಿದೆ. ಸರ್, ಇದು ಈಗ ಯಾಕಂದ್ರೆ ತಾರ್ಕಿಕ ಅಂತಿಗೆ ತೆಗೆದುಕೊಂಡು ಹೋಗುವಂಥಕ್ಕೆ ಏಕ ಸದಸ್ಯ ಮತ್ತೆ ಅದು ಆಗಲಿಲ್ಲ ಅಂದರೆ ದ್ವಿಸದಸ್ಯ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಆ ಥರದ್ದು ಏನಾದರೂ ನಿಮ್ಮ ಇದೆಯಾ ಸರ್? ಇಲ್ಲ ನೋಡೋಣ, ಬರದೇ ಹೇಳಲಿಕ್ಕೆ ಆಗೋಲ್ಲ ಈಗ ಆಗ ಅಂತ, ಇನ್ನೂ ಬರದೇ ಆಗುದಾ? ಸೊ ಕಾಯೋಣ, ತೀರ್ಪು ಬರುವವರೆಗೆ ಕಾಯೋಣ. ಬಂದ್ಬೇಕು ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಯಾಕೆ ಇನ್ನೂ ಬರದೇ ನಾವು ಈ ರೀತಿ ಆಗ್ತೈತೆ ಆ ರೀತಿ ಆಗ್ತದೆ ಹೇಳಲಿಕ್ಕೆ ಆಗೋಲ್ಲ. ನ್ಯಾಯಾಲಯ ನ್ಯಾಯದ ಪರವಾಗಿ ಇರ್ತೈತೆ, ಅದೇ ಪ್ರಶ್ನೆ ಇಲ್ಲ. ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ದು ಕೂಡ ಅದು ಸಿ ಬಿ ಐ ಕೂಡ ಇದು ಮಾಡಿದೆ, ಅದನ್ನು ನಿನ್ನೆ ಹೈಕೋರ್ಟ್ ರಿಜೆಕ್ಟ್. ಅದು ಹೇಳಿ, ನಮ್ಮ ವ್ಯಾಪ್ತಿಗೆ ಬಹುಶಃ ಬರೋಲ್ಲ, ನೀವು ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥಿ ಮಾಡಂತ ಸಿಂಪಲ್ ಆಗಿ ಹೇಳಿದ್ದಾರೆ ಅವರು. ಮುಂದೆ ಕಾದು ನೋಡಬೇಕು, ಈಗಂತಿ ಡಿ ಕೆ ಶಿವಕುಮಾರ್ ಪರವಾಗಿ ಆಗಿದೆ ಅದು, ಇನ್ನು ಮುಂದೆ ಮತ್ತೆ ಅದಕ್ಕೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇದೆ. ಸೊ ಅದು ಕಾದು ನೋಡೋಣ ಅಷ್ಟೇ. ಅದು ಇದ್ದೇ ಇರ್ತದೆ, ಅದೇ ಅದೇನು ಪ್ರಶ್ನೆ ಅಲ್ಲ, ಯಾರು ಮಾಡಬೇಡ ಅಂತ ಯಾರು ಹೇಳೋಲ್ಲ. ಭ್ರಷ್ಟಾಚಾರ ಬಂದಾಗ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಮಾಡಿದ್ರೆ ಯಾರು ಮಾಡಬೇಡ ಅಂತ ಹೇಳೋಲ್ಲ. ಅದೇನು ಪ್ರಶ್ನೆ ಬರೋ, ಯಾವುದೇ ಪಕ್ಷ ಪ್ರಶ್ನೆ ಬರೋದಿಲ್ಲ, ಅದು ಸಾಮಾನ್ಯವಾಗಿ ಹೋರಾಟ ಮಾಡಲೇಬೇಕಾಗ್ತದೆ. ಸರ್, ಒಂದು ಈಗ ಬಿಜೆಪಿ ಜೆಡಿಎಸ್ ಅಜೆಂಡಾ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದಂತ ಆ ಥರದ ಅಜೆಂಡಾನ ಅಥವಾ ಸರ್ಕಾರವನ್ನೇ ಬೀಳಿಸಬೇಕು ಅನ್ನುವಂಥ ಅಜೆಂಡಾ? ಅವ್ರ ನಾಯಕತ್ವವನ್ನ ಕುಗ್ಗಿಸ್ಬೇಕು, ಅವರೇನು ಒಂದು ರಾಜ್ಯಕ್ಕೆ ಗಟ್ಟಿ ಅದನ್ನ ನೇತೃತ್ವ ಇದೆ, ಅದನ್ನು ಕುಗ್ಗಿಸ್ಬೇಕು ಅನ್ನೋದು ಅವರ ಫಸ್ಟ್ ಅಜೆಂಡಾ ಇದೆ. ಇನ್ನು ಅದ್ರ ಜೊತೆಗೆ ಸರ್ಕಾರನ ಕೂಡ ಡಿಸ್ಟರ್ಬ್ ಮಾಡಬೇಕು, ಅದನ್ನು ಕೂಡ ಯೋಚನೆಯಲ್ಲಿ ಪಕ್ಷ ಇದೆ. ಅದು ಅಷ್ಟು ಸುಲಭ ಇದೆ ಅನ್ಸುತ್ತೆ? ಅದು ಸುಲಭ ಇಲ್ಲ, ಅದೇನು ಪ್ರಶ್ನೆ ಇಲ್ಲ, ಅದು ಯಾವ ಕಾಲಕ್ಕೂ ಅದು ಹಿಡಿಯಿರೋದಿಲ್ಲ. ಅಂದ್ರೆ ನಾಯಕತ್ವನ ಇಳಿಸಬೇಕು ಅನ್ನೋದು ಒಂದು ಪ್ರಮುಖ ಅಜೆಂಡಾ, ಪ್ರಮುಖ ಅಜೆಂಡಾ ಇದ್ದೇ ಇದ್ದಾರೆ, ಅದು ಯಾವ ಸಂದರ್ಭದಲ್ಲಿ ಕೂಡ ಈಡೇರೋದಿಲ್ಲ, ಅವರೇ ನಾಯಕರಾಗಿ ಇರ್ತಾರೆ, ಸಂಪೂರ್ಣವಾಗಿ ಅವ್ರು ಮುಂದುವರಿತಾರೆ ಅಂತ. ಖಂಡಿತವಾಗಿ ನಮಗೆ ನಂಬಿಕೆ ಇದೆ, ಮುಂದುವರಿತಾರೆ ಅವ್ರು. 5 ವರ್ಷ ಅವರೇ ಇರ್ತಾರೆ, ಬಟ್ ಮುಂದುವರಿತಾರೆ ಅಷ್ಟೇ, ಅದು ಅದಕ್ಕೆ ಗೊತ್ತಿಲ್ಲ, ಮುಂದುವರಿತಾರೆ. ಸರ್, ಮುಖ್ಯವಾಗಿ ರಾಜ್ಯಪಾಲರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನು ರಾಷ್ಟ್ರಪತಿಗಳನ್ನ ಏನಾದರೂ ಭೇಟಿ ಮಾಡ್ತಾರೆ, ಯಾಕಂತಂದ್ರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನೋ ಮಾತನ್ನ ನಿಮ್ಮ ಸಂಪುಟ? ಅದು ಮೊನ್ನೆ ಕೂಡ ಹೇಳಿದ್ದೀನಿ ಆಲ್ರೆಡಿ, ಅದರ ಬಗ್ಗೆ ಹೇಳಿದ್ದೀವಿ. ಅದನ್ನು ಅಂತಿಮವಾಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರು ಹೋಗ್ಬೇಕಂತ. ಸೊ ಅದು ಅವರ ಯೋಚನೆಗೆ ಬಿಟ್ಟಂಥ ವಿಚಾರ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು, ಹಾಂ, ಏನಿದ್ದಾರೆ? ಹಾಂ ಹಾಂ, ಅದೇ ನ್ಯಾಯಾಲಯಕ್ಕೆ ನಾವು ಕಾಯ್ಬೇಕಷ್ಟೇ, ನ್ಯಾಯಾಲಯಕ್ಕೆ ಎಲ್ಲರ ತಲೆ ಭಾಗಿಸ್ಲೇಬೇಕು ಅಷ್ಟೇ. ಅದ್ರ ಬಗ್ಗೆ ನಾವು ನ್ಯಾಯಾಲಯದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಆಗೋಲ್ಲ. ಸೊ ನ್ಯಾಯಾಲಯ ನ್ಯಾಯಾಲಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.